ಬೆಳ್ಳಂ ಬೆಳಗ್ಗೆ ಆಯ್ತು ರೈಡ್ ಗೆ ಸ್ಯಾಂಡಲ್ವುಡ್ ಶೇಕ್ ಶೇಕ್. ಕೆಜಿಎಫ್ ದ ವಿಲನ್ ಸಿನಿಮಾ ನಟ ನಿರ್ಮಾಪಕರ ಮನೆ ಮೇಲೂ ರೈಡ್. ಅಪ್ಪು ಕಿಚ್ಚ ಯಶ್ ಸೇರಿ ಹಲವರಿಗೆ ಬಿಗ್ ಶಾಕ್. ರಾಕಿಂಗ್ ಸ್ಟಾರ್ ಯಶ್ ಮನೆ ಮೇಲೆ ಐಟಿ ದಾಳಿ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರಾಕಿಂಗ್ ಸ್ಟಾರ್ ಯಶ್ ಮನೆ ಮೇಲೆ ಐಟಿ ದಾಳಿ ಪ್ರಕರಣ ಸಂಬಂಧಪಟ್ಟಂತೆ ಈಗ ಮುಂಬೈನಿಂದ ಬೆಂಗಳೂರಿಗೆ ನಟ ಯಶ್ ಆಗಮಿಸಿದ್ದಾರೆ. ಕೆಎಐಎಲ್ ನಿಂದ ಬೆಂಗಳೂರಿನ ಮನೆಯತ್ತ ಯಶ್ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕೆಲವು ಕ್ಷಣಗಳಲ್ಲಿ ರಾಕಿ ಭಾಯ್ ಮನೆ ತಲುಪಲಿದ್ದಾರೆ. ಐಟಿ ದಾಳಿ ಹಿನ್ನೆಲೆ ಮುಂಬೈನಿಂದ ಯಶ್ ಹಿಂದಿರುಗಿದ್ದಾರೆ. ಕೆಜಿಎಫ್ ಪ್ರಮೋಷನ್ಗಾಗಿ ಮುಂಬೈಗೆ ತೆರಳಿದ್ರು. ಇದಾದ ನಂತರ ಏನು ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಹೀಗಾಗಿ ತಕ್ಷಣವೇ ಮುಂಬೈನಿಂದ ಬೆಂಗಳೂರಿಗೆ ಈಗಾಗಲೇ ಬಂದಿದ್ದಾರೆ. ಯಶ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಮನೆಗೆ ಕೂಡ ರೀಚ್ ಆಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ರಾಕಿ ಭಾಯ್ ಮನೆಗೆ ತಲುಪಲಿದ್ದಾರೆ. ಐಟಿ ದಾಳಿ ಹಿನ್ನೆಲೆ ಈಗ ಮುಂಬೈನಿಂದ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಈಗಾಗಲೇ ನಟ ಯಶ್ ಬೆಂಗಳೂರು ಹತ್ರ ಬಂದಿದ್ದಾರೆ. ಈಗಾಗಲೇ ಅವರ ನಿವಾಸಕ್ಕೆ ಯೋಗ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮನೆಯನ್ನು ಕೂಡ ತಲುಪಲಿದ್ದಾರೆ. ಐಟಿ ದಾಳಿ ಹಿನ್ನೆಲೆಯಲ್ಲಿ ಈಗ ಮುಂಬೈನಿಂದ ಯಶ್ ಹಿಂದಿರುಗಿದ್ದಾರೆ. ಐಟಿ ದಾಳಿಯ ಬಗ್ಗೆ ನನಗೇನು ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ನೀವು ಟಿ5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರೆ. ಈಗಷ್ಟೇ ನಟ ಯಶ್ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಈಗ ಬಂದಿದ್ದೇನೆ, ಮನೆ ಕಡೆ ಹೊರಟಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಎಲ್ಲವನ್ನೂ ನಮ್ಮ ಆಡಿಟರ್ ನೋಡ್ಕೊಳ್ತಾರೆ ಅಂತ ಕೂಡ ಹೇಳಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ನಟ ಯಶ್ ಹೇಳಿಕೆಯನ್ನು ನೀಡಿದ್ದಾರೆ. ಕೆಜಿಎಫ್ ಸಾಕಷ್ಟು ಸಕ್ಸಸ್ ಆಯಿತು, ಅದರಿಂದ ಸಾಕಷ್ಟು ಹಣ ಮತ್ತು ತೆರಿಗೆ ಇದರಲ್ಲಿ ಏನೋ ಒಂದು ಇದಾಗಿದೆ ಸರ್. ಈಗ ರಿಲೀಸ್ ಆಗಿದೆ, ಇವಾಗ ಇದಾಗಿದೆ ಹಂಗೆಲ್ಲ ಇದ್ದಿರೋದು ನಾನೇ ಊಹಿಸ್ಕೊಬಾರ್ದು. ಆ್ಯಕ್ಚುಲಿ ನನಗೆ ಇದು ಏನು ಅಂತ ಗೊತ್ತಿಲ್ಲ. ನಾನು ಹೊರಗಡೆ ಇದ್ದೆ. ಈಗ ಬಂದಿದ್ದೀನಿ ನಿರ್ಮಾಪಕರ ಮೇಲೆ ಐಟಿ ದಾಳಿ ಆಗಿದೆ, ಸೊ ತಮ್ಮ ಮನೆ ಮೇಲೆ ಕೂಡ ಆಗಿದೆ ಸರ್. ಏನು ಹೇಳ್ತಾರೆ ಅದು ಇಟ್ಸ್ ಅ ಪ್ರೊಸೀಜರ್. ಅವರು ಏನು ಅಕೌಂಟ್ಸ್ ಇರುತ್ತೆ ಚೆಕ್ ಮಾಡೋದು ಅವರ ಒಂದು ಕೆಲಸ ಇರುತ್ತೆ. ಅವರ ಒಂದು ಕೆಲಸ ಅವ್ರು ಮಾಡಿರ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳಿ. ಐಟಿ ದಾಳಿ ಅಂದ್ರೆ ಅಫ್ಕೋರ್ಸ್ ಏನಿರುತ್ತೆ ಯಾವಾಗಲೂ ಪ್ರೊಸೀಜರ್ ಇರುತ್ತೆ. ಅವ್ರು ಏನಿರುತ್ತೆ ಅಲ್ಲಿ ಅಕೌಂಟ್ಸ್ ಏನಿರುತ್ತೆ ಚೆಕ್ ಮಾಡ್ತಾರೆ. ಎಲ್ಲ ಕರೆಕ್ಟ್ ಆಗಿದ್ದಾಗ ನಾವೇ ತಲೆ ಕೆಡಿಸ್ಕೊಳ್ಬೇಕು. ಅಲ್ಲೇನಿರುತ್ತೆ ಅದು ನೋಡ್ತಾರೆ. ಎಲ್ಲರಿಗೂ ಕೆಜಿಎಫ್ ಸಾಕಷ್ಟು ಸಕ್ಸಸ್ ಆಯಿತು, ಅದರಿಂದ ಸಾಕಷ್ಟು ಹಣ ಮತ್ತು ತೆರಿಗೆ ಇದರಲ್ಲಿ ಏನೋ ಒಂದು ಇದಾಗಿದೆ ಸರ್. ಈಗ ರಿಲೀಸ್ ಆಗಿದೆ, ಇವಾಗ ಇದಾಗಿದೆ ಹಂಗೆಲ್ಲ ಇಲ್ದಿರೋದು ನಾನೇ ಊಹಿಸ್ಕೋಬಾರ್ದು. ಆ್ಯಕ್ಚುಲಿ ನನಗೆ ಇನ್ನೂ ಏನು ಅಂತ ಗೊತ್ತಿಲ್ಲ. ನಾನು ಹೊರಗಡೆ ಇದ್ದೆ, ಈಗ ಬಂದಿದ್ದೀನಿ. ಹೋಗಿ ನೋಡಿದ್ರೆ ಗೊತ್ತೆ, ಯಾಕಂದ್ರೆ ನಮ್ಮ ಹತ್ರ ಫೋನು ಇರಲಿಲ್ಲ, ಯಾರಿಗೂ ಮನೇಲಿ ಫೋನ್ ಆ್ಯಕ್ಸಸ್ ಇಲ್ಲ. ಸೊ ನನಗೆ ಕರೆಕ್ಟಾಗಿ ಏನು ನಡೀತಿದೆ ನನಗೂ ಗೊತ್ತಿಲ್ಲ. ಟಿವಿಲಿ ಏನೋ ಬಂದಿರೋದು ನೋಡಿಕೊಂಡು ಅದ್ರ ಮೇಲೆ ನಾವು ಇದು ಮಾಡಬೇಕು ಹೊರತು ನನಗೆ ಗೊತ್ತಿಲ್ಲ. ಅದು ಹೋದ್ಮೇಲೆ ನೋಡೋಣ ಏನು ಅಂತ. ನನಗೂ ಲೈಫಲ್ಲಿ ಫಸ್ಟ್ ಟೈಮ್ ಇದು. ಹೌದಾ, ಆಗಿದೆಯಾ ಅಂತ ನಾನು ನೋಡ್ತಾ ಇದ್ದೀನಿ. ಹೋಗಿ ನೋಡೋಣ, ಇಟ್ಸ್ ಎ ಪ್ರೊಸೀಜರ್ ಅಲ್ವಾ. ಅವ್ರು ಮಾಡೋದಕ್ಕೆ ನಾವು ಇದು ಮಾಡ್ಬೇಕು. ಅದನ್ನೆಲ್ಲ ಊಹಾಪೋಹಗಳೆಲ್ಲ ಕಟ್ಕೊಂಡು ಕುತ್ಕೋಬಾರ್ದು. KGF ಗಂತೆ ಇದಕ್ಕಂತೆ ಅದ್ರ ಸಕ್ಸಸ್ಗಂತೆ ನಾನು ನೋಡ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಆ ಥರದ್ದೆಲ್ಲ ಇರೋಲ್ಲ. ಸೊ ಪ್ರಾಬ್ಲಿ ಒಂದು ಕ್ಲಾರಿಟಿ ತಗೊಳೋದಕ್ಕೆ ಅವ್ರು ಇದು ಮಾಡ್ತಾರೆ. ಸರ್, IT ಕಚೇರಿಗೆ ಹೋಗ್ತಾರೆ ತಾವು ಮನೆಗೆ? ನನಗೇನು ಗೊತ್ತಿಲ್ಲ, ಇವಾಗ ಹೋಗ್ತಾ ಇದ್ದೀನಿ. ಫಸ್ಟ್ ಮನೆಗೆ ಹೋಗ್ತೀನಿ, ಅದು ಹೇಳಿದೆ ನೋಡಿ ಏನೇನು ಮಾಡಬೇಕು. ಐ ಥಿಂಕ್ ಆಲ್ ಆಫ್ ಅಸರ್ ಒಂದು ಪ್ರಜೆಗಳು ನಾವು ಈ ಒಂದು ಇದರಲ್ಲಿ. ಸೊ ಕಾನೂನು ಏನಿರುತ್ತೆ ಎಲ್ಲ ಪಾಲಿಸ್ಬೇಕು, ಅದು ಏನಿದೆ ತಿಳ್ಕೊಬೇಕು ನಾವು ಫಸ್ಟು. ಸೊ ನನಗೇನು ಐಡಿಯಾ ಇಲ್ಲ, ನಮ್ಮ ಆಡಿಟ್ರಿಗೆ ಕೇಳಬೇಕು. ಯಾಕಂದರೆ ದುಡ್ಡು ಕಾಸು ಇದರೆಲ್ಲ ನಾವು ತಲೆ ಕೆಡಿಸ್ಕೊಂಡವ್ರೆ ಅಲ್ಲ. ಅದೇನಿದೆ ಏರ್ ಎಂಡಿಂಗಲ್ಲಿ ಫೈಲ್ ಮಾಡಿ ನೋಡ್ತಿದ್ವಿ. ಥ್ಯಾಂಕ್ಸ್. ಓಕೆ, ಹೆಂಗ್ ಮೇಲೆ ನಿರ್ಮಾಪಕರ ಮೇಲೆ IT ದಾಳಿ ಆಗಿದೆ, ಸೊ ತಮ್ಮ ಮನೆ ಮೇಲೆ ಕೂಡ ಆಗಿದೆ ಸರ್. ಏನು ಹೇಳ್ತಾರೆ ಅದು ಇಟ್ಸ್ ಅ ಪ್ರೊಸೀಜರ್. ಅವರು ಏನು ಅಕೌಂಟ್ಸ್ ಇರುತ್ತೆ ಚೆಕ್ ಮಾಡೋದು ಅವರ ಒಂದು ಕೆಲಸ ಇರುತ್ತೆ. ಅವರ ಒಂದು ಕೆಲಸ ಅವ್ರು ಮಾಡಿರ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳಿ. ಐಟಿ ದಾಳಿ ಅಂದ್ರೆ ಅಫ್ಕೋರ್ಸ್ ಏನಿರುತ್ತೆ ಯಾವಾಗಲೂ ಪ್ರೊಸೀಜರ್ ಇರುತ್ತೆ.
ಅವ್ರು ಏನಿರುತ್ತೆ ಅಲ್ಲಿ ಅಕೌಂಟ್ಸ್ ಏನಿರುತ್ತೆ ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟಾಗಿದ್ದಾಗ ನಾವೇ ತಾನೇ ಕಳಿಸ್ಕೊಬೇಕು, ಅಲ್ಲೇನಿರುತ್ತೆ ಅದು ನೋಡ್ತಾರೆ. ಇಟ್ ಇಸ್ ಐ ಥಿಂಕ್ ಎಲ್ಲರಿಗೂ ಕೆ ಜಿ ಎಫ್ ಸಾಕಷ್ಟು ಸಕ್ಸಸ್ ಆಯಿತು, ಅದರಿಂದ ಸಾಕಷ್ಟು ಹಣ ಬಂದು ತೆರಿಗೆ ಇದರಲ್ಲಿ ಏನು